ಆದಿತ್ಯನ ಸುತನಾಮದ ಪವಿತ್ರ ನಾಮದಲ್ಲಿ ಆಮೇನ್. ಆತ್ಮೀಯ ಸಹೋದರ ಸಹೋದರರೇ, ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಕೇಳಿದೆವು, ದೇವರು ಪಕ್ಷಪಾತಿಯಲ್ಲ ಮತ್ತು ನಾವು ಮಾಡುವ ಒಳ್ಳೆಯ ಕಾರ್ಯಗಳನ್ನು ದೇವರು ಎಂದೂ ಮರೆಯುವುದಿಲ್ಲ ಎಂದು. ಪ್ರಿಯರೇ, ನಾವು ಈ ರೀತಿ ಹೇಳುವುದಾದರೆ ನಿಮ್ಮ ಪರಿಸ್ಥಿತಿ ಉತ್ತಮವಾಗಿದೆ ಮತ್ತು ನೀವು ಜೀವೋದ್ಧಾರ ಮಾರ್ಗದಲ್ಲಿ ಇದ್ದೀರಿ ಎಂಬ ದೃಢವಾದ ನಂಬಿಕೆ ನಮಗಿದೆ. ನೀವು ದೇವಜನರಿಗೆ ಉಪಚಾರ ಮಾಡಿದ್ದೀರಿ, ಮಾಡುತ್ತಲೂ ಇದ್ದೀರಿ. ದೇವರ ಹೆಸರಿನಲ್ಲಿ ನೀವು ಮಾಡಿದ ಪ್ರೀತಿಪೂರ್ವಕವಾದ ಸೇವೆಯನ್ನು ದೇವರು ಮರೆಯುವವರಲ್ಲ, ಅವರು ಅನ್ಯಾಯ ಮಾಡುವವರೇನೂ ಅಲ್ಲ. ಆದ್ದರಿಂದ ನಾವು ದೇವಜನರಿಗೂ ದೇವರಿಗೂ ಮಾಡುವ ಸೇವೆ, ಪ್ರಭು ಹೇಳುವಂತೆ ಇವರು ನನ್ನವರೆಂದು ನೀವು ಇವರಿಗೆ ಒಂದು ಲೋಟ ಕುಡಿಯಲು ನೀರನ್ನು ಕೊಟ್ಟರು ಅದಕ್ಕೆ ತಕ್ಕ ಸಂಭಾವನೆಯನ್ನು ನೀವು ಪಡೆದೇ ಪಡೆಯುತ್ತೀರಿ ಎಂದು ಪ್ರಭು ನಮಗೆ ವಾಗ್ದಾನ ನೀಡಿದ್ದಾರೆ. ಆದ್ದರಿಂದ ನಾವು ಸದಾ ಒಳ್ಳೆಯ ಕಾರ್ಯಗಳನ್ನೇ ಮಾಡುತ್ತಾ ದೇವರಿಗೆ ಮೆಚ್ಚುಗೆಯಾದ ಬದುಕನ್ನು ಜೀವಿಸಲು ಇಂದಿನ ಮೊದಲನೇ ವಾಚನ ನಮಗೆ ಕರೆ ನೀಡುತ್ತದೆ. ಇತರರು ಅನ್ಯಾಯ ಅಥವಾ ಕೆಟ್ಟವರಾಗಿ ಬದುಕಬೇಕಾದರೆ ನಾವು ಏಕೆ ಒಳ್ಳೆಯರಾಗಿ ಬದುಕಬೇಕೆಂಬ ಪ್ರಶ್ನೆ ಸಹಜವಾಗಿ ನಮಗೆ ಕಾಡುತ್ತದೆ. ಆದರೆ ಪ್ರಭು ಹೇಳುವಂತೆ ವಿನಾಶಕ್ಕೆ ಕೊಂಡೊಯ್ಯುವ ಬಾಗಿಲು ಅಗಲವಾದುದು, ಆದರೆ ಜೀವಕ್ಕೆ ಕೊಂಡೊಯ್ಯುವ ಬಾಗಿಲು ಇಕ್ಕಟ್ಟಾದ ಬಾಗಿಲು. ಆ ಇಕ್ಕಟ್ಟಾದ ಬಾಗಿಲಲ್ಲಿ ನೀವು ಪ್ರವೇಶಿಸು ಎಂದು ಪ್ರಭು ಹೇಳಿದ್ದಾರೆ. ಆದ್ದರಿಂದ ನಮ್ಮ ಜೀವಿತಾವಧಿಯಲ್ಲಿ ಇತರಿಗೆ ನಮ್ಮ ಕೈಲಾಗುವಂಥ ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಪ್ರಭುವಿನ ಸಂಭಾವನೆಯನ್ನು ಪಡೆಯುವ ಕೃಪೆಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಸಾಗರದಲೆಗೆ ಸೆಲೆಗಳ ಬರವೇ, ಕೇಳು ನೀ ಮನವೇ, ವರಗಳು ಸಿಗವೇ, ಜೀವದ ಉಡೆಯನಿಗೆ ನೀನು ಕರುಣೆಯ ಮಗನಲ್ಲವೇ. ಪ್ರೀತಿಯ ಕರಗಳಿಗೆ ನೀನು ಮಡಿನಿನ ಮನವಲ್ಲವೇ. ತಂದೆಯುವವನೇ, ತಾಯಿಯೂ ಅವನೇ, ಆತ್ಮವೂ ಅವನೇ, ಪ್ರಾಣವೂ ಅವನೇ. ಬಡವಾದ ಗುಡಿಲಲ್ಲಿ ಮಗುವಾದೆನಿ, ಬರಿದಾದ ಮನದಲ್ಲಿ ಮನೆ ಮಾಡಲು, ನಿರ್ಜೀವ ಉಡಲಲ್ಲಿ ಉಸಿರಾದೆನಿ, ಕಣ್ಣಲ್ಲಿ ಕಣ್ಣಿಟ್ಟು ನಮ್ಮ ಕಾಯಲು. ಒಡಲಿನ ಉಸಿರಿಗೆ ನವರಸ ತುಂಬಿದೆ, ಅರಳಿದ ಮನಸ್ಸಿಗೆ ವರಗಳ ಹರಿಸಿದೆ, ರೂಪ ನೀಡಿದೆ ಜೀವ ತುಂಬಿದೆ, ಸ್ಫೂರ್ತಿ ತುಂಬಿಸೋ ಒಡೆಯ. ಸಾಗರದಲೆಗೆ ಸೆಲೆಗಳ ಬರವೇ, ಕೇಳು ನೀ ಮನವೇ, ವರಗಳು ಸಿಗವೇ, ಜೀವದ ಒಡೆಯನಿಗೆ ನೀನು ಕರುಣೆಯ ಮಗನಲ್ಲವೇ. ಪ್ರೀತಿಯ ಕರಗಳಿಗೆ ನೀನು ಮಡಿಲಿನ ಮನವಲ್ಲವೇ. ತಂದೆಯು ಅವನೇ, ತಾಯಿಯು ಅವನೇ, ಆತ್ಮವು ಅವನೇ, ಪ್ರಾಣವು ಅವನೇ. ಪ್ರಭುವೇ, ನಮ್ಮ ಪ್ರಾಣವು ನಮ್ಮ ಆತ್ಮವೂ ಆಗಿರುವವರೇ, ಇದು ನಮ್ಮೆಲ್ಲರ ಒಳ್ಳೆಯ ಕಾರ್ಯಗಳನ್ನು ನೀವು ಮನಸ್ಸಲ್ಲಿಟ್ಟುಕೊಂಡು ಅದಕ್ಕೆ ತಕ್ಕ ಸಂಭಾವನೆ ಇಡುವ ದೇವರಾಗಿದ್ದೀರಿ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಬರುವಂಥ ದುರಾಲೋಚನೆಗಳನ್ನು, ದುಶ್ಚಟಗಳನ್ನು ನಾವು ಮಾಡದೆ ಇದರಿಗೆ ನಮ್ಮ ಕೈಲಾಗುವಂಥ ಒಳ್ಳೆಯದನ್ನೇ ಮಾಡಲು ಬೇಕಾದ ಒಳ್ಳೆಯ ಮನಸ್ಸನ್ನು ನಮಗೆ ದಯಪಾಲಿಸಬೇಕೆಂದು ನಿಮ್ಮ ಪರಿಶುದ್ಧವಾದ ರೀತಿಯಲ್ಲಿ ನಾವು ಪ್ರಾರ್ಥಿಸಿದ್ದೇವೆ. ಆಮೇನ್. ಸರ್ವಶಕ್ತ ದೇವರಾದ ಪಿತಾ ಸುತಂತ ಪವಿತ್ರಾತ್ಮರು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.